ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ರಾಜ್ಯ ಸರ್ಕಾರದ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಭರ್ಜರಿ ಗುಡ್ ನ್ಯೂಸ್ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಂಬರ್ 1 ಶೈಕ್ಷಣಿಕ ಸಾಲ, ನಂಬರ್ 2 ಫ್ರೀ ಕಂಪ್ಯೂಟರ್ ಲ್ಯಾಬ್ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಮೇನ್ ಬಿಟ್ಟು ಶೈಕ್ಷಣಿಕ ಸಾಲ ಬಗ್ಗೆ ಮೊದಲು ಮಾತಾಡ್ತೀನಿ. ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಯಾವ ವಿದ್ಯಾರ್ಥಿಗಳು ಕಷ್ಟದಲ್ಲಿದ್ದೀರಾ ಅಥವಾ ಬಡ ವಿದ್ಯಾರ್ಥಿಗಳಿದ್ದಾರೆ ಅದನ್ನು ಉಪಯೋಗ ಮಾಡ್ಬೋದು. ಮೇನ್ ಆಗಿ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮ ಗ್ಯಾಪ್ ನೋಡ್ಕೊಳ್ಳಿ. ಆರ್ಯ ಮತ್ತು ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮ 2024-25 ಸಾಲಿನಲ್ಲಿ ಅರಿವು ಶಿಕ್ಷಣ ಸಾಲ ಯೋಜನೆ, ಅರಿವು ಅಂತ ಕೇಳಿದ್ದಾರೆ, ಅದರಡಿ ಸಾಲ ಪಡೆಯೋದಕ್ಕೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು kacdc.karnataka.government.in, ಇದರ ಮೂಲಕ ಅರ್ಜಿ ಸಲ್ಲಿಸ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡಿ ವಿದ್ಯಾರ್ಥಿಗಳು. ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸೈಬರ್ ಸೆಂಟರ್ಗೆ, ಗೊತ್ತಾಗುತ್ತೆ. ಅಥವಾ ನಿಮಗೆ ಡೀಟೇಲ್ ಮಾಹಿತಿ ಬೇಕಂದ್ರೆ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅರಿವು ಶೈಕ್ಷಣಿಕ ಸಾಲ ಯೋಜನೆ, CET NIIT ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ CET ಅಥವಾ NIIT ಪಾಸ್ ಆಗಿ ವೃತ್ತಿಪರ ಕೋರ್ಸ್ಗಳು ಅದೇ ರೀತಿ PhD ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ವಾರ್ಷಿಕ 1 ಲಕ್ಷದವರೆಗೂ ಕೊಡ್ತಾರೆ. ಪರ್ ಆ್ಯನಮ್ 1 ವರ್ಷಕ್ಕೆ 1 ಲಕ್ಷದವರೆಗೂ ಕೊಡ್ತಾರೆ. ಶೇಕಡಾ 2%, ಕೇವಲ 2% ಬಡ್ಡಿ ದರದಲ್ಲಿ ಸಾಲ ನೀಡ್ತಾರೆ. ವ್ಯಾಸಂಗ ಪೂರ್ಣಗೊಂಡ ನಂತರ, ನಿಮ್ದು ಎಜುಕೇಷನ್ ಕಂಪ್ಲೀಟ್ ಆದ ನಂತರ 4 ತಿಂಗಳು ಟೈಮ್ ಇರುತ್ತೆ. ನಂತರ 36 ಮಾಸಿಕ ಕಂತಿನಲ್ಲಿ, ಅಂದರೆ 36 ಅಂದರೆ 3 ವರ್ಷ ಟೈಮ್ ಇರುತ್ತೆ. ಕಂತು ವೈಸ್ ನೀವು ತಿಂಗಳಲ್ಲಿ ಕಟ್ಟಬೇಕಾಗುತ್ತೆ. ಕೇವಲ 2% ಬಡ್ಡಿಯಲ್ಲಿ ಕೊಡ್ತಾರೆ. ಮೇನ್ ಕಂಡೀಷನ್ನು 18 ಇಯರ್ ಮೇಲಾಗಿರಬೇಕು, 35 ಇಯರ್ ಒಳಗಾಗಿರಬೇಕು. ನಂತರ ವಾರ್ಷಿಕ ಆದಾಯ ಗ್ರಾಮಾಂತರ ಮತ್ತು ನಗರದವರಿಗೆ 6 ಲ್ಯಾಕ್ ಒಳಗಿರಬೇಕು. ಸಾಮಾನ್ಯ ವರ್ಗದಲ್ಲಿ ಆರ್ಯ ವೈಶ್ಯ ಸಮುದಾಯಕ್ಕೆ ಸೇರಿರಬೇಕು. ಜಾತಿ ಮತ್ತು ಆಧಾರ ಪ್ರಮಾಣ ಇರಬೇಕು, ಅದರಲ್ಲಿ GE ಪಡೆದಿರಬೇಕು. ಕರ್ನಾಟಕ ರಾಜ್ಯದಾಗಿರಬೇಕು, ಅದೇ ರೀತಿ ಕಾಯಂ ವಿಳಾಸ ಇರಬೇಕು ಕರ್ನಾಟಕದ್ದು. ತಮ್ಮ ಆಧಾರ್ ಮೊಬೈಲ್ ಲಿಂಕ್ ಆಗಿರಬೇಕು, ಬ್ಯಾಂಕ್ ಲಿಂಕ್ ಆಗಿರಬೇಕು. ಆಯ್ಕೆ ಮಾಡುವಾಗ ಮಹಿಳೆಯರಿಗೆ ಶೇಕಡಾ 33% ರಿಸರ್ವೇಷನ್ ಇರುತ್ತೆ, ವಿಕಲಚೇತನರಿಗೆ 5 ಇರುತ್ತೆ, ತೃತೀಯ ಲಿಂಗಗಳಿಗೆ ಶೇಕಡಾ 5% ಮೀಸಲಾತಿ ಇಟ್ಟಿದ್ದಾರೆ. ಒಂದು ಕುಟುಂಬದಲ್ಲಿ ಇಬ್ಬರಿಗೆ ಮಾತ್ರ ಸಾಲ ಸೌಲಭ್ಯ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮ, ಕೊಡಗು ಜಿಲ್ಲೆದು ಕೊಟ್ಟಿದ್ದಾರೆ ಸಹಾಯವಾಣಿ, ಅಥವಾ ಕರ್ನಾಟಕ ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮ ಅದು ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ಯಾರು ಆರ್ಯ ವೈಶ್ಯ ಸಮುದಾಯದವರಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಯುಟಿಲೈಸ್ ಆಗುತ್ತೆ. ಡಿಗ್ರಿ ಆಗಿರಬೇಕು, ಕಂಡೀಷನ್ ಏನಾನ ಇದೆ ನೋಡ್ಕೊಳ್ಳಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಗಮನಿಸ್ಬೋದು. ನಂತರ ಎರಡನೇ ಬಂದ್ಬಿಟ್ಟು ಇಂಪಾರ್ಟೆಂಟ್ ಅಪ್ಡೇಟ್, ಶಾಲಾ ವಿದ್ಯಾರ್ಥಿಗಳಿಗೆ, ಶಾಲಾ ಮಕ್ಕಳಿಗೆ ಗುಡ್ ನ್ಯೂಸ್. ಉಚಿತವಾಗಿ ಕಂಪ್ಯೂಟರ್ ಲ್ಯಾಬ್ ಅನ್ನು ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಟೆಕ್ನಿಕಲ್ ಅಸಿಸ್ಟೆಂಟ್ ಲರ್ನಿಂಗ್ ಪ್ರೋಗ್ರಾಮ್ ಅಡಿ 31 ಜಿಲ್ಲೆಗಳಲ್ಲಿ, ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ 178 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. 178 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ, ಕೇವಲ 31 ಜಿಲ್ಲೆಗಳಲ್ಲಿ. ಇತ್ತೀಚೆಗೆ ವಿದ್ಯಾರ್ಥಿಗಳಿಗಿರುವ ಪ್ರತ್ಯೇಕ ಕೊಠಡಿ ಹೊಂದಿರುವ ಮತ್ತು ಕಂಪ್ಯೂಟರ್ ಲ್ಯಾಬ್ ಇಲ್ಲದ ಪ್ರೌಢಶಾಲೆಗಳನ್ನು ಗುರುತಿಸಿದ್ದಾರೆ. ಪ್ರತ್ಯೇಕ ಕೊಠಡಿ ಇರಬೇಕು, ಕಂಪ್ಯೂಟರ್ ಲ್ಯಾಬ್ ಎಲ್ಲೆಲ್ಲಿ ಇರೋದಿಲ್ಲ ಅಂಥವರಿಗೆ ಇದನ್ನು ಘೋಷಣೆ ಮಾಡಿದ್ದಾರೆ. 35 ಶೈಕ್ಷಣಿಕ ಜಿಲ್ಲೆಗಳ ಪೈಕಿ ಆಯ್ದ 23 ಜಿಲ್ಲೆಗಳಲ್ಲಿ ತಲಾ 6, 8 ಜಿಲ್ಲೆಗಳಲ್ಲಿ ತಲಾ 5 ಕೊಟ್ಟಿದ್ದಾರೆ. ತಲಾ 8 ತಲಾ 5 ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರೆ, ಬರೋಬ್ಬರಿ 31 ಜಿಲ್ಲೆಗಳಲ್ಲಿ. ಮೇನ್ ಆಗಿ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಗ್ರಾಮಾಂತರ, ಬಾಗಲಕೋಟೆ, ಬೆಳಗಾವಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಕೊಪ್ಪಳ, ಕೋಲಾರ, ಮೈಸೂರು, ಶಿವಮೊಗ್ಗ, ಶಿರಸಿ, ತುಮಕೂರು, ಉಡುಪು, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ತಲಾ 6 ಕಂಪ್ಯೂಟರ್ ಲ್ಯಾಬ್ನ ಕೊಟ್ಟಿದ್ದಾರೆ. ಚಾಮರಾಜನಗರ, ಕಲಬುರಗಿ, ಬೀದರ್, ರಾಯಚೂರು, ಮಧುಗಿರಿ, ಕೊಡಗು, ಉತ್ತರ ಕನ್ನಡ, ವಿಜಯನಗರ ಜಿಲ್ಲೆಗಳಲ್ಲಿ ತಲಾ 5 ಕೊಟ್ಟಿದ್ದಾರೆ. ಪ್ರಾಬಬಲಿ ತಾಲೂಕಿಗೆ 1 ಕೊಟ್ಟಿರ್ಬೋದು, ಯಾವ ರೀತಿ ತಗೊಂಡಿದ್ರೆ ಗೊತ್ತಿಲ್ಲ. ಡಾಟಾ ಈ ಹಿಂದೆ ಇರಬಾರ್ದು ಅಂತ ಹೇಳಿದ್ದಾರೆ, ನೋಡೋಣ ಯಾವ್ದಾರು. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ. ಉಚಿತವಾಗಿ ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ಲ್ಯಾಬ್ನ ಕೊಟ್ಟಿದ್ದಾರೆ. ಪ್ರಭೋಶ್ ಅವರು ಎಲ್ಲ ಶಾಲೆಗಳಲ್ಲಿ ಕೊಟ್ಟರೆ ಅನುಕೂಲ ಆಗುತ್ತೆ, ಸರ್ಕಾರದ ದುಡ್ಡಿಲ್ಲ, ಕೆಲವೊಂದು ಆಯ್ದ ಶಾಲೆಗಳಲ್ಲಿ ಕೊಟ್ಟಿದ್ದಾರೆ. ಗುಡ್ ನ್ಯೂಸ್, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಜಿಲ್ಲೆಗಾರ ಅಂತ ಕೊಟ್ಟಿದ್ದಾರೆ, ಪ್ರಾಬಬಲಿ ತಾಲೂಕಿಗೆ 1 ಅಂತೇಳಿ ಡಿಬೇಟ್ ಮಾಡಿರ್ಬೋದು. ಈ ಹಿಂದೆ ಇರೋ ಕಡೆ ಕೊಟ್ಟಿಲ್ಲ, ಹೊಸದಾಗಿ ಕೊಟ್ಟಿದ್ದಾರೆ, ಅದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಇದು ಇವತ್ತಿನ ಮುಖ್ಯವಾದ ವಿಡಿಯೋಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.